ಇಂದು ಒಂದೇ ದಿನ ಒಂದೇ ಜಾಗದಲ್ಲಿ ಮೂರು ಅಪಘಾತಗಳು ಸಂಭವಿಸಿವೆ ವಿಷಯ ಯಾವುದೇ ಸಾವು ಸಂಭವಿಸಿಲ್ಲ ಆದರೆ ಕೈಕಾಲು ಮುಖಗಳಿಗೆ ಬಹಳಷ್ಟು ಗಾಯಗಳಾಗಿವೆ ಎನ್ಎಚ್ ನೂರ ಐವತ್ತು ರಸ್ತೆಯ ಚಳಕೆರೆ ಮತ್ತು ಹಿರಿಯೂರು ಗಡಿಭಾಗದ ಕಾಪರಹಳ್ಳಿ ಕ್ರಾಸ್ನಲ್ಲಿ ಈ ಅಪಘಾತಗಳು ಸಂಭವಿಸಿದ್ದು ಮೊಬೈಲ್ನಲ್ಲಿ ಮಾತನಾಡುತ್ತಾ ಅಜಾಗರೂಕತೆಯಿಂದ ದ್ವಿಚಕ್ರ ವಾಹನ ಚಾಲನೆ ಮಾಡಿದ್ದು ಒಂದು ಅಪಘಾತವಾಗಿದ್ದರೆ ಅಡ್ಡ ಬಂದಿದ್ದರಿಂದ ದ್ವಿಚಕ್ರ ವಾಹನ ಸವಾರನಿಗೆ ನಿಯಂತ್ರಣ ತಪ್ಪಿ ರಸ್ತೆಗೆ ಬಿದ್ದು ದ್ವಿಚಕ್ರ ವಾಹನದಲ್ಲಿದ್ದ ಸವಾರರು ಸ್ವಲ್ಪ ದೂರ ಜಾರಿದ್ದಾರೆ ಇದರಿಂದ ಮುಖ ಹಾಗೂ ಕೈಕಾಲಿಗಳಿಗೆ ಬಹಳಷ್ಟು ಗಾಯಗಳಾಗಿದ್ದು ಇದು ಎರಡನೆಯ ಅಪಘಾತವಾಗಿದೆ ಇನ್ನು ಮೂರನೆಯದಾಗಿ ರಸ್ತೆಯ ಅಗಲೀಕರಣ ಕಾರ್ಯ ನಡೀತಾ ಇದ್ದು ಕಲ್ಲುಗಳು ರಸ್ತೆಯಲ್ಲಿ ಬಿದ್ದಿದ್ದು ದ್ವಿಚಕ್ರ ವಾಹನ ಸ್ಕೂಟಿಯಲ್ಲಿ ಅಕ್ಕಿ ಹಾಗೂ ರೇಷನ್ ಚೀಲಗಳನ್ನ ಇಟ್ಕೊಂಡು ಸಾಗುತ್ತಿದ್ದಾಗ ಕಲ್ಲನ್ನು ಹತ್ತಿದ ವಾಹನ ಮಗು ಬಿದ್ದು ಸ್ಕೂಟಿಯಲ್ಲಿದ್ದ ಹುಡುಗ ಹಾಗೂ ವಯಸ್ಸಾದ ಮುದುಕರಿಗೆ ಕಾಲಿಗೆ ಪೆಟ್ಟಾಗಿದ್ದು ಸಣ್ಣ ಕಲ್ಲುಗಳು ಸಿಲುಕಿಕೊಂಡಿದ್ದು ಇಬ್ಬರಿಗೂ ಮೊಣಕಾಲು ಮೊಣಕೈ ಮುಖ ಸೇರಿದಂತೆ ಗಾಯಗಳಾಗಿದ್ದು ಕಾಪರಹಳ್ಳಿ ಹೆಗ್ಗೆರೆ ಹೊಟ್ಟೆ ಜನ ಕಪಿಲೆ ಗ್ರಾಮಗಳ ರಂಗಸ್ವಾಮಿ ರಾಕೇಶ್ ಲಿಂಗರಾಜು ನಾಗರಾಜ್ ಬಸಣ್ಣ ಜಯಣ್ಣ ಅಂತ ಗುರುತಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಚಳಕೆರೆ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಘು ದೆಕ್ಸೂಜ್ ಟಿವಿ ಚಳಕೆರೆ